ಥರ್ಮೋವಿ ಹೇಗೆ ಸರ್, ಏನು ಏನು ಇಷ್ಟ ಆಯ್ತು ಸರ್ ಮೂವಿಲಿ? ಮೋಟಿವೇಶನ್ ಲೈಫಲ್ಲಿ ಹೆಂಗೆ ಚೆನ್ನಾಗಿದೆ ಚೂಸ್ ಕೂಡ ಹೇಗೆ ಬೇಕು ಸರ್, ಎಲ್ಲರೂ ಬಂದು ನೋಡ್ರಿ ಆರ್ಕೆಸ್ಟ್ರಾ. ಏನು ಇಷ್ಟ ಆಯ್ತು ಸರ್ ಮೂವಿಲಿ? ಮೂವಿಲಿ ಎಂತ ಇಷ್ಟ ಆಯಿತು? ಮಿಡಲ್ ಕ್ಲಾಸ್ ಪೈನ ಹೆಂಗೆ ತುಳಿತಾರೆ, ಹೆಂಗೆ ಎದ್ದು ಬರಬೇಕು ಅನ್ನೋ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲರೂ ನೋಡೋಂಥ ಸಿನಿಮಾ ಸರ್. ನೀವೊಂದು 5 ಸ್ಟಾರಲ್ಲಿ ಎಷ್ಟು ರೇಟಿಂಗ್ ಕೊಡ್ತೀರಾ? ರೇಟಿಂಗ್ ಫೈವ್ಗೆ 4.5 ಕೊಡ್ತೀವಿ ಸರ್. ಹೆಂಗಿದೆ ಸರ್ ಮೂವಿ? ಏನು ಇಷ್ಟ ಆಯ್ತು ಸರ್ ಮೂವಿಲಿ? ಸ್ಟೋರಿ ಚೆನ್ನಾಗಿದೆ ಸರ್. ನೀವೊಂದು ರೇಟಿಂಗ್ ಎಷ್ಟು ಕೊಡ್ತೀರಾ? ಎಷ್ಟು ರೇಟಿಂಗ್ ಕೊಡ್ತೀರಾ? 5 9 9. ಏನು ಇಷ್ಟ ಆಯ್ತು ಸರ್ ಮೂವಿಲಿ? ಎಲ್ಲ ತೆಲುಗು ತೆಲುಗು ತಮಿಳು ದೊಡ್ಡ ಫಿಲ್ಮ್ ಮಧ್ಯೆ ಒಂದು ಒಳ್ಳೆ ಕಂಟೆಂಟ್ ಇರೋ ಕನ್ನಡ ಫಿಲಮ್ ಬಂದಿದೆ, ಎಲ್ಲರೂ ಬಂದು ನೋಡಿ. ಏನು ಇಷ್ಟ ಆಯ್ತು ಸರ್ ಮೂವಿಯಲ್ಲಿ? ಸಕ್ಸಸ್ಗೋಸ್ಕರ ಕಾಯ್ತಾ ಇರೋ ಎಲ್ಲ ಸ್ಟ್ರಗ್ಲಿಂಗ್ ಟ್ಯಾಲೆಂಟ್ಸ್ಗೂ ಬೆಳೆಸಿ ಬೆಳಿಬೇಕು, ಒಳ್ಳೇದು ಮಾಡಬೇಕು, ಒಳ್ಳೇದು ಮಾಡಬೇಕು. ಯಾರೇ ಒಬ್ಬ ಕಲಾವಿದ ಬೆಳಿಬೇಕು ಅಂದ್ರೆ ತುಂಬ ಕಷ್ಟ ಇದೆ, ಅದನ್ನ ತೋರಿಸ್ಕೊಟ್ಟಿದ್ದೀನಿ ಸರ್. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಸರಿ, ಸಿನಿಮಾದಲ್ಲಿ ಏನು ಇಷ್ಟ ಆಯ್ತು ಸರ್? ಒಂದು ಸಿನಿಮಾ ಏನು ಇಷ್ಟ ಆಯ್ತು ಅಂದ್ರೆ ಅದೇ ಚೆನ್ನಾಗಿ ಬೆಳಿ ತೋರಿಸ್ಕೊಟ್ಟಿದ್ದಾರೆ. ಬೆಳೆಯೋದಷ್ಟು ಕಷ್ಟ ಇದೆ ಇದರಲ್ಲಿ, ಹೆಂಗ್ ಇದು ಮಾಡ್ತಾರೆ, ಒಬ್ಬರು ಬೆಳಿತಾ ಇರೋ ಹೆಂಗ್ ಕುಳಿತಾರ ಅವ್ರನ್ನ, ಅದನ್ನ ಚೆನ್ನಾಗಿ ತೋರಿಸ್ಕೊಂಡು. ಕ್ಲೈಮ್ಯಾಕ್ಸ್ ಅಲ್ಲಿ ಹೇಗಿದೆ? ಕ್ಲೈಮ್ಯಾಕ್ಸ್ ಅಲ್ಲಿ ಹೇಗಿದೆ? ಚೆನ್ನಾಗಿದೆ. ಅವರು ಮೈಕ್ ಕೊಟ್ಟಿದ್ರೆ ಹೋಗ್ತಾರಲ್ಲ, ಅದೊಂದು ಭಾರಿ ಖುಷಿ ಆಯಿತು. ಅವ್ರು ಹಾಡ ಅಂದ್ಕೊಂಡಿದ್ದು ಒಂದು ಹಾಡು ಆಡಬೇಕು ಅಂತ ಅಷ್ಟೇ, ಅವಕಾಶ ಎಲ್ಲಿ ತಕ್ಕೊಳ್ಳೋದು ಅಂದರೆ ಅದೇ ಹೇಳೋದು. ನಾವು ಕಷ್ಟ ಬಿದ್ದರೆ ಭಗವಂತ ನಮ್ಮನ್ನೆಲ್ಲ ತಕ್ಕೊಳ್ಳೋದು.